ನಮಸ್ಕಾರ ಸ್ನೇಹಿತರೆ ಗವರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನಲ್ಲಿ ನಡೀತಿರ್ತಕ್ಕಂಥ ನೇಮಕಾತಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ ತಾವಿಲ್ಲಿ ನೋಡಬಹುದು ಹತ್ತು ಹಲವಾರು ಜಾಬ್ಸ್ಗಳು ಇಲ್ಲಿ ರಿಕ್ರೂಟ್ ಮಾಡ್ತಾ ಇದ್ದು ಇವುಗಳ ಬಗ್ಗೆ ಮಾಹಿತಿಯನ್ನು ನಾವು ಒಂದೊಂದೇ ಆಗಿ ಒಂದೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇವೆ ಬನ್ನಿ ಮೊದಲನೇದಾಗಿ ನೋಡೋಣ ಯಾವುದಂತಂದ್ರೆ ಇಲ್ಲಿದೆ ನೋಡಿ ಇದೆ ನೋಡಿ ಇದು ಇಂಜಿನಿಯರ್ ಅಥವಾ ಆಫೀಸರ್ಸ್ ಮತ್ತೆ ಗ್ರಾಜುಯೇಟ್ ಅಪ್ರೆಂಟಿಸಿ ಇಂಜಿನಿಯರ್ಸ್ ಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅದು ಥ್ರೂ ಗೇಟ್ 2020 ಓಕೆ ತೌ ಗೇಟ್ ರೀಸೆಂಟ್ ಆಗಿ ಐತಲ್ಲ 2020 ಅಲ್ಲಿ ಆ ಗೇಟ್ ಅನ್ನು ಬರೆದು ಬಿಟ್ಟು ಕ್ವಾಲಿಫೈ ಆಗಿದ್ರೆ ಅವರು ಇದಕ್ಕೆ ಅಪ್ಲೈ ಮಾಡಬಹುದಾಗಿದೆ ಮತ್ತೆ ಇಲ್ಲಿ ಅಪ್ಲಿಕೇಬಲ್ ಆಗ್ತಿರತಕ್ಕಂತ ಕ್ವಾಲಿಫಿಕೇಶನ್ಸ್ ಈ ರೀತಿಯಾಗಿದೆ ಮೊದಲನೇದಾಗಿ ಕೆಮಿಕಲ್ ಇಂಜಿನಿಯರ್ಸ್ ಅವರಿಗೆ ಇದು ರಿಕ್ರೂಟ್ ಮಾಡ್ತಾ ಇದ್ದಾರೆ ಎರಡನೇದಾಗಿ ಸಿವಿಲ್ ಇಂಜಿನಿಯರ್ ಮೂರನೇದಾಗಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ನಾಲ್ಕನೇದಾಗಿ ಮೆಕ್ಯಾನಿಕಲ್ ಇಂಜಿನಿಯರ್ ಗೇಟ್ ಲಾಂಗ್ ಫಾರ್ಮ್ ಬಂದ್ಬಿಟ್ಟು ಈ ರೀತಿಯಾಗಿದೆ ಗ್ರಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಅಂತ ಇದನ್ನ ತಾವು ಬರೆದು ಕ್ವಾಲಿಫೈ ಆಗಿದ್ರೆ ಮತ್ತೆ ಈ ರೀತಿಯಾದಂಥ ಕ್ವಾಲಿಫಿಕೇಶನ್ಸ್ ತಾವು ಹೊಂದಿದ್ರೆ ತಾವು ಇದಕ್ಕೆ ಅಪ್ಲೈ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಿರತಕ್ಕಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾ ತಾವು ಇಂಡಿಯನ್ ನ್ಯಾಷನಲ್ಸ್ ಆಗಿರಬೇಕು ಮತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಏನಿದೆಯಲ್ಲ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಹೊಂದಿರಬೇಕು ಮತ್ತೆ ವ್ಯಾಲಿಡ್ ಗೇಟ್ 2020 ಮಾರ್ಕ್ಸ್ ಹಾಗೆ ಮೀಟಿಂಗ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನು ಕೊಟ್ಟಿರ್ತಾರೆ ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾನ ತಾವು ಹೊಂದಿರಬೇಕಾಗುತ್ತೆ ಇನ್ನು ಗೇಟ್ 2020 ಮಾರ್ಕ್ಸ್ ಅದರ ಆಧಾರದ ಮೇಲೆ ಇಲ್ಲಿ ತಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋದಾಗುತ್ತೆ ಇನ್ನು ಆ ಗೇಟ್ ಅಲ್ಲಿ ಇಲ್ಲಿ ಕೇಳಿದಾರೆ ನೋಡಿ ಗೇಟ್ 2020 ಅಲ್ಲಿ ಎಕ್ಸಾಮಿನೇಷನ್ ಇನ್ ಕೆಮಿಕಲ್ ಕೋಡ್ ಬಂದ್ಬಿಟ್ಟು CH ಮತ್ತೆ ಗೇಟ್ ಸಿವಿಲ್ ಗೇಟ್ ಎಲೆಕ್ಟ್ರಿಕಲ್ ಗೇಟ್ ಮೆಕ್ಯಾನಿಕಲ್ ಇದರಲ್ಲಿ ತಾವು ಕ್ವಾಲಿಫೈ ಆಗಿರಬೇಕು ಏಜ್ ಬಂದ್ಬಿಟ್ಟು ಈ ರೀತಿಯಾಗಿದೆ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ 26 ವರ್ಷ ಆಸ್ ಆನ್ 30th June 2020 ವರೆಗೆ 2020 ವರೆಗೆ 26 ವರ್ಷ ನಿಮಗೆ ಮ್ಯಾಕ್ಸಿಮಮ್ ಆಗಿರಬೇಕು ಮತ್ತೆ ಫಾರ್ ಜನರಲ್ ಅಂಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಇವರಿಗೆ ಇದು 26 ವರ್ಷ ಮತ್ತೆ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ ಫಾರ್ OBC ಅಂತ ಹೇಳಿದ್ದಾರೆ ಅದಾದಮೇಲೆ SC ST ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ವಿಲ್ ಬಿ ಅಪ್ಲಿಕೇಬಲ್ ಓಕೆ ಜನರಲ್ ಹಾಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ 26 ವರ್ಷ ಇದೆ OBC SC ST ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅವರಿಗೆ ರಿಲ್ಯಾಕ್ಸೇಷನ್ ಆಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಇಲ್ಲಿದೆ ಇನ್ನು ರಿಲ್ಯಾಕ್ಸೇಷನ್ ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು OBC ನಾನ್ ಕ್ರಿಮಿನಲ್ ಲೇಯರ್ ಅವರಿಗೆ 3 ವರ್ಷ SC ST 5 ವರ್ಷ PWD 10 ವರ್ಷ ಇಂದು ಡೊಮೆಸ್ಟಿಕ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ 5 ವರ್ಷ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆಲ್ಲ 5 ವರ್ಷ ಇದೆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಡಿಟೇಲ್ ಆಗಿ ನೋಡೋದಾದ್ರೆ ಈ ರೀತಿಯಾಗಿದೆ ಕ್ಯಾಂಡಿಡೇಟ್ಸ್ ಹತ್ರ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇರಬೇಕು ಅದು ಬಂದ್ಬಿಟ್ಟು ಕೆಮಿಕಲ್ ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಅಲ್ಲಿ ಮತ್ತೆ ಒಂದು ಇನ್ಸ್ಟಿಟ್ಯೂಟ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ಏನಿರುತ್ತೆ ಅದು ಡೀಮ್ಡ್ ಯೂನಿವರ್ಸಿಟಿ ಆಗಿರಬೇಕು ಮತ್ತೆ ಡ್ಯೂಲಿ ರೆಕಗ್ನೈಸ್ಡ್ ಬೈ AICTE ಅಥವಾ ಅಂಡ್ UGC ಅಂತ ಹೇಳಿದ್ದಾರೆ ಮತ್ತೆ ಈ ಒಂದು ಕ್ಯಾಂಡಿಡೇಟ್ಸ್ ಕರೆಂಟ್ಲಿ ಏನು ಫೈನಲ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಬಟ್ ದೇ ಶುಡ್ ಬಿ ಅಂದರೆ ಸೆಲೆಕ್ಟ್ ಆದಮೇಲೆ ಅವರು ತಮ್ಮ ಒಂದು ಫೈನಲ್ ಇಯರ್ ಮಾರ್ಕ್ಸ್ ಶೀಟ್ ಏನಿದೆ ಅದನ್ನು 31st August 2020 ಒಳಗೆ ತಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಗೆ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇವಾಗ ಬ್ಯಾಚುಲರ್ ಡಿಗ್ರಿ ಇಂಜಿನಿಯರಿಂಗ್ ಅಲ್ಲಿ ಇಲ್ಲಿ ಕೇಳಿರ್ತಕ್ಕಂಥ ಡಿಸಿಪ್ಲಿನ್ ಅಲ್ಲಿ ಮಾಡ್ತಾ ಇದ್ದಾರೆ ಅವ್ರು ಕೂಡ ಎಲಿಜಿಬಲ್ ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಈ ಒಂದು ಕ್ವಾಲಿಫಿಕೇಶನ್ ಡಿಟೇಲ್ ಆಗಿ ಈ ರೀತಿಯಾಗಿದೆ ಕೆಮಿಕಲ್ ಇಂಜಿನಿಯರಿಂಗ್ ಇದರಲ್ಲಿ ಇನ್ಕ್ಲೂಡಿಂಗ್ ಯಾವ್ದಾದ್ರು ಬರುತ್ತಪ್ಪ ಅಂದ್ರೆ ಪೆಟ್ರೋಕೆಮಿಕಲ್ಸ್ ಪಾಲಿಮರ್ಸ್ ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಬಟ್ ಎಕ್ಸ್ಕ್ಲೂಡಿಂಗ್ ಅಂದ್ರೆ ಇವುಗಳನ್ನ ಹೊರತುಪಡಿಸಿ ಇಲ್ಲಿದೆ ನೋಡಿ ರಬ್ಬರ್ ಆಯಿಲ್ ಪೇಂಟ್ ಟೆಕ್ನಾಲಜಿ ಸರ್ಫ್ಯಾಕ್ಟಂಟ್ ಟೆಕ್ನಾಲಜಿ ಸೆರಾಮಿಕ್ ಇಂಜಿನಿಯರಿಂಗ್ ಇವುಗಳನ್ನು ಹೊರತುಪಡಿಸಿ ಇನ್ನು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಎಕ್ಸ್ಕ್ಲೂಡಿಂಗ್ ಅಂತ ಹೇಳಿದ್ದಾರೆ ಎಕ್ಸ್ಕ್ಲೂಡಿಂಗ್ ಕನ್ಸ್ಟ್ರಕ್ಷನ್ ಎನ್ವೈರಮೆಂಟಲ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಂದರೆ ಇವುಗಳನ್ನು ಹೊರತುಪಡಿಸಿ ಮತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೊಂದಿರುತ್ತೆ ಬಟ್ ಎಕ್ಸ್ಕ್ಲೂಡಿಂಗ್ ಅಂತಂದ್ರೆ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಅಥವಾ ಪವರ್ ಇಂಜಿನಿಯರಿಂಗ್ ಅಥವಾ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಡಿದವರಿಗೆ ಇರೋದಿಲ್ಲ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಕ್ಸ್ಕ್ಲೂಡಿಂಗ್ ಅಂದ್ರೆ ಇವುಗಳನ್ನು ಹೊರತುಪಡಿಸಿ ಆಟೋಮೇಷನ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಆಟೋಮೊಬೈಲ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಪ್ರೊಡಕ್ಷನ್ ಇಂಜಿನಿಯರಿಂಗ್
ಮೈನಿಂಗ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಮೈನಿಂಗ್ ಅಂಡ್ ಮಷಿನರಿ, ಮರೈನ್ ಇಂಜಿನಿಯರಿಂಗ್, ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ರೋಬೋಟಿಕ್ಸ್, ವೆಲ್ಡಿಂಗ್ ಇಟಿಸಿ. ಓಕೆ, ಇದಿಷ್ಟು ಬಂದ್ಬಿಟ್ಟು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಆಗಿದೆ. ಮತ್ತೆ ಇಲ್ಲಿ ಮಿನಿಮಮ್ ಮಾರ್ಕ್ಸ್ ಹಾಗೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಈ ರೀತಿಯಾಗಿದೆ. ಜನರಲ್ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅವರಿಗೆ ಮಿನಿಮಮ್ ಪರ್ಸೆಂಟೇಜ್ ಮಾರ್ಕ್ಸ್ ಬಂದ್ಬಿಟ್ಟು 65%. ಓಕೆ, ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಅವರಿಗೆ 55%. ಈ ಒಂದು ಮಾರ್ಕ್ಸ್ಗಳನ್ನ ತಾವು ತಮ್ಮ ಡಿಗ್ರಿಯಲ್ಲಿ ಸೆಕ್ಯೂರ್ ಮಾಡಿರಬೇಕಾಗಿರುತ್ತದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಯನ್ನು ಅವರು ಇಲ್ಲಿ ಡಿಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಶನಲ್ಲಿ. ಇಲ್ಲಿದೆ ನೋಡಿ, ತಾವು ಅಪ್ಲೈ ಮಾಡೋಕ್ಕಿಂತ ಮೊದಲು ತಾವು ಈ ಒಂದು ನೋಟಿಫಿಕೇಶನನ್ನು ನೀಟಾಗಿ ಓದ್ಕೊಂಡ್ಬಿಟ್ಟು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಡು ವರ್ಡ್ ಬೈ ವರ್ಡ್ ಓದ್ಕೊಳ್ಳಿ. ಓದ್ಕೊಂಡ್ಬಿಟ್ಟು ತಿಳ್ಕೊಂಡಾದ್ಮೇಲೆ ತಾವು ಇದಕ್ಕೆ ಅಪ್ಲೈ ಮಾಡಬಹುದು. ಇನ್ನೊಂದು ತಾವು ಧ್ಯಾನದಲ್ಲಿ ಇಟ್ಕೋಬೇಕೇನೆಂದರೆ ಗೇಟ್ 2020 ಎಕ್ಸಾಮ್ ಕ್ವಾಲಿಫೈ ಆದವರು ಇದನ್ನು ಅಪ್ಲೈ ಮಾಡಬೇಕು. ಥ್ಯಾಂಕ್ ಯು. ಈ ಒಂದು ನೋಟಿಫಿಕೇಶನ್ ಅನ್ನು ಹಾಕೋದಕ್ಕೆ ಇಲ್ಲಿ ಐ ಒ ಸಿ ಅಲ್ಲಿಂದ ಒಂದು ಒಂದು ಡೇಟ್ ಎಕ್ಸ್ಟೆಂಡ್ ಅಂದರೆ ಪೋಸ್ಟ್ಪೋನ್ ಆಗಿರತಕ್ಕಂಥ ಒಂದು ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅವರು ಕೊಟ್ಟಿರತಕ್ಕಂಥ ಡೇಟು ಲಾಸ್ಟ್ ಡೇಟ್ ಬಂದ್ಬಿಟ್ಟು 15th June 2020 ಅಂತ. ಓಕೆ, 15th June 2020 ಒಳಗಡೆ ಈ ಒಂದು ಪೋಸ್ಟನ್ನು ತಾವು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಹಾಗೆ ಬೇರೆಯವ್ರ ಜೊತೆಗೂ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಜಾಬ್ ಹುಡುಕೋದಕ್ಕೆ ಸಹಾಯ ಮಾಡಿ.